ಟ್ರಾಫಿಕ್ ಯಾವ್ದೇ ರೀತಿ ತೊಂದರೆ ಈ ಒಂದು ಕಂಪ್ಲೀಟ್ ರ್ಯಾಲಿಲಿ ನನ್ನ ಒಂದು ವ್ಲಾಗ್ ವಿಡಿಯೋ ಯಾವ ರೀತಿ ಬರುತ್ತೆ ಅದೇ ರೀತಿಯಾಗಿ ಒಂದು ವ್ಲಾಗ್ ವಿಡಿಯೋ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಬೇರೆ ಯಾವುದೇ ರೀತಿಯ ಒಂದು ಮೀಡಿಯಾ ಒಂದು ಟಿ ವಿ ಚಾನೆಲ್ ರೀತಿ ಕ್ಲಿಪ್ ಬೈಟ್ಸ್ ಎಲ್ಲ ಇಲ್ಲಿ ನಾನು ಹಾಕೋದಿಲ್ಲ. ಸೊ ನಾರ್ಮಲ್ ನಾನು ಯಾವ ರೀತಿ ವ್ಲಾಗ್ ಮಾಡ್ತಿದ್ದೆ ಅದೇ ರೀತಿ ವ್ಲಾಗ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಏನಾದರೂ ಸ್ಪೆಷಲ್ ಅಂದರೆ ಯಾವುದಾದ್ರೂ ಮೇನ್ ಹೈಲೈಟೆಡ್ ಸೀನ್ಸ್ ಯಾವಾದರೂ ಇದ್ದರೆ ಅದನ್ನು ನಾನು ಸಪ್ರೇಟಾಗಿ ಮಾಡ್ತೀನಿ. ಸೊ ಈಗ ಮೊದಲಿಗೆ ವ್ಲಾಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಾದಮೇಲೆ ಸಪ್ರೇಟಾಗಿ ಒಂದು ಹೈಲೈಟೆಡ್ ಪಾಯಿಂಟ್ಸ್ಗಳನ್ನ ನಾನು ಹಾಕ್ತೀನಿ. ಸೊ ಹೆಚ್ಚಿನ ಒಂದು ಬೇರೆ ಒಂದು ಇದರಲ್ಲಿ ಡ್ಯಾನ್ಸ್ ವಿಡಿಯೋ ಮತ್ತು ಕೆಲವೊಂದು ಇನ್ನೂ ಕೆಲವೊಂದು ವೀಡಿಯೋಸ್ ಇದ್ದಾವೆ. ಸೊ ಆ ಒಂದು ವೀಡಿಯೋಗಳನ್ನ ನಾನು ಇದರಲ್ಲಿ ಹಾಕಿದ್ರೆ ಒಂದು ಕಾಪಿರೈಟ್ ಕ್ಲೈಮ್ ಬರುತ್ತೆ, ಅದರಿಂದಾಗಿ ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಅಲ್ಲಿ ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋದ್ರ ಮೂಲಕ ನೀವೆಲ್ಲ ಅಪ್ಡೇಟ್ನ ಪಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜಾತ್ರೆ ಮಾಡ್ತಾ ಇದ್ದೀವಿ, ಡಿ ಬಾಸ್ ಜಾತ್ರೆ. ರ್ಯಾಲಿ ಅನ್ನೋದಕ್ಕಿಂತ ಮೇನ್ ಆಗಿ ಇಷ್ಟು ಜನ ಸಪೋರ್ಟಿವ್ ಆಗಿ ಡಿ ಬಾಸ್ ನಿಂತಿರೋದೇ ಒಂಥರ ಹೆಮ್ಮೆ. ಅದು ಆಕ್ಚುಲಿ ಹೆಮ್ಮೆ ಅನ್ನೋದಕ್ಕಿಂತ ನಮ್ಗೆಲ್ಲರದು ಒಂದು ಕರ್ತವ್ಯನೇ ಆಕ್ಚುಲಿ ಅಭಿಮಾನ ಮೇಯ್ನ್ ಆಗಿ. ಈ ಒಂದು ಜಾತ್ರೆ ಒಳಗೆ ನಮ್ಗೊಂದು ಜಾಗ ಕೊಟ್ಟಿರೋದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮದು ಸಂಸ್ಥೆ ಬಂದ್ಬಿಟ್ಟು ಸ್ಪಾರ್ಕಲ್ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಸ್ಟುಡಿಯೋ ನೆಲಮಂಗಲದಲ್ಲಿದೆ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನಮ್ಮ ಈ ಸಂಸ್ಥೆಯಲ್ಲಿ ಏನೆಲ್ಲ ಮಾಡಿದ್ದಾರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳೇ ಮಾಡಿರೋದು. ಸೊ ಡಿ ಬಾಸ್ ಗೆ ಡಿ ಬಾಸ್ ಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಬಸ್ ಸ್ಟಾಪಿಂದ ಪೂಜೆ ಮುಗಿಸಿ ನೆಲಮಂಗಲ ಬಸ್ ಸ್ಟಾಪ್ನ ಬಿಡ್ತಾ ಇದ್ದೀವಿ. ಇಲ್ಲಿಂದ ಈಗ ಡಿ ಡಿ ಹಿಲ್ಸ್ಗೆ ಹೋಗ್ತೀವಿ. ಸೊ ಇಲ್ಲಿಂದ ರ್ಯಾಲಿ ಸ್ಟಾರ್ಟ್ ನಮ್ಮದು.